ಈ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಎಷ್ಟು ಅದ್ಭುತಗಳು ನಡೆಯತಾ ಇರುತ್ತೆ ಅದರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಅದು ಕಡಿಮೆನೇ ಸ್ಪೇಸ್ ಅಂಡ್ ಯೂನಿವರ್ಸ್ ಗೆ ಸಂಬಂಧಪಟ್ಟ 15 ಅದ್ಭುತ ಸಂಗತಿಗಳು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಎಷ್ಟು ಆಸಕ್ತಿದಾಯಕ ಸಂಗತಿಗಳು ಇರುತ್ತೆ ಅದರಿಂದ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನಮ್ಮ ಕನ್ನಡ ಶಾಲೆ ಫ್ಯಾಕ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸೂರ್ಯ ನೋಡೋದಿಕ್ಕೆ ಚಿಕ್ಕದಾಗಿ ಕಾಣಿಸಬಹುದು ಆದರೆ ಸೂರ್ಯನಲ್ಲಿ ನಮ್ಮ ಭೂಮಿಯಂತ 10 ಲಕ್ಷ ಗ್ರಹಗಳನ್ನು ಹಿಡಬಹುದು ನಮ್ಮ ಸೋಲಾರ್ ಸಿಸ್ಟಮಿನ ಪೂರ್ತಿ ತೂಕ ಶೇಕಡಾ 100 ರಷ್ಟು ಇದೆ ಅನ್ಕೊಂಡ್ರೆ ಅದರಲ್ಲಿ ಶೇಕಡಾ 99.8 ರಷ್ಟು ತೂಕ ಸೂರ್ಯನೇ ಇರ್ತಾನೆ ಉಳಿದ ಆ 0.2% ತೂಕ ಗ್ರಹಗಳು ಉಪಗ್ರಹಗಳು ಆಸ್ಟ್ರಾಯ್ಡ್ಸ್ ಮುಂತಾದವು ಇರುತ್ತೆ ಗ್ರಾವಿಟಿ ಅನ್ನೋದು ನಮ್ಮ ಹೈಟ್ ಮೇಲೆ ತುಂಬಾ ಪ್ರಭಾವ ತೋರುತ್ತೆ ಒಂದು ವೇಳೆ ನಾವು ಸ್ಪೇಸ್ ಅಲ್ಲಿ ಇದ್ರೆ ಪ್ರಸ್ತುತ ಇರೋ ಹೈಟ್ ಗಿಂತ ಸ್ವಲ್ಪ ಜಾಸ್ತಿ ಹೈಟ್ ಇರ್ತೀವಿ ISS ಅಲ್ಲಿ ಮೈಕ್ರೋ ಗ್ರಾವಿಟಿ ಮಾತ್ರನೇ ಇರುತ್ತೆ ಅದರಿಂದ ISS ಅಲ್ಲಿ ಇರೋ ಆಸ್ಟ್ರೋನಾಟ್ಸ್ ಭೂಮಿ ಮೇಲೆ ಇದ್ದಕ್ಕಿಂತ ಸ್ಪೇಸ್ ಅಲ್ಲಿ 5 ಸೆಂಟಿಮೀಟರ್ಸ್ ಜಾಸ್ತಿ ಹೈಟ್ ಇಂದ ಇರ್ತಾರೆ ಸ್ಪೇಸ್ ಅನ್ನೋದು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿರುತ್ತೆ ಯಾಕಂದ್ರೆ ಸ್ಪೇಸ್ ಅಲ್ಲಿ ಗಾಳಿ ಮತ್ತು ಇತರ ಮಾಲಿಕ್ಯೂಲ್ಸ್ ಇರಲ್ಲ ಗಾಳಿ ವಾಟರ್ ಅಂತ ಮಾಲಿಕ್ಯೂಲ್ಸ್ ಮಾತ್ರನೇ ಸೌಂಡ್ ವೈಬ್ರೇಷನ್ಸ್ ನ ಪ್ರಯಾಣಿಸೋ ಹಾಗೆ ಮಾಡುತ್ತೆ ಒಂದು ವೇಳೆ ಸ್ಪೇಸ್ ಅಲ್ಲಿ ಸೌಂಡ್ ಕ್ರಿಯೇಟ್ ಆದರೂ ಸಹ ಗಾಳಿ ಇಲ್ಲದ ಕಾರಣ ಅದು ಟ್ರಾವೆಲ್ ಮಾಡಲಾರದು ನಿಮಗೆ ಗೊತ್ತಾ ನಮ್ಮ ಭೂಮಿ ಸುತ್ತ ಕೇವಲ ಚಂದ್ರ ಒಂದೇ ಅಲ್ಲದೆ ಕಾರ್ಡಿ ಲೆವೆಸ್ಕಿ ಅಂತ ಕರೆಯಲ್ಪಡುವ ಎರಡು ಡಸ್ಟ್ ಕ್ಲೌಡ್ ಸಹ ಸುತ್ತತಾ ಇರುತ್ತೆ ಇವುಗಳ ಬಗ್ಗೆ ಮೊಟ್ಟಮೊದಲ ಸಲ ಕಾಜಿಮಿರ್ಸ್ ಕಾರ್ಡಿ ಲೆವೆಸ್ಕಿ ಅನ್ನೋ ಆಸ್ಟ್ರೋನಮರ್ 1960 ರಲ್ಲಿ ಹೇಳಿದ್ರು ಆದರೆ 50 ವರ್ಷಗಳ ಕಾಲ ಅದನ್ನ ಯಾರು ಸಹ ನಂಬಲಿಲ್ಲ ಆದರೆ 2018 ರಲ್ಲಿ ಹಂಗೇರಿಯನ್ ಆಸ್ಟ್ರೋನಮರ್ಸ್ ಇವುಗಳನ್ನು ಕನ್ಫರ್ಮ್ ಮಾಡಿದ್ರು ಆದರೆ ಇವು ಎಲ್ಲಾ ಪ್ರದೇಶಗಳಿಂದ ಕಾಣಿಸೋದಿಲ್ಲ ಕೇವಲ ಪರ್ವತಗಳು ಮರುಭೂಮಿಗಳು ಸಮುದ್ರದ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತು ಆಕಾಶ ಕ್ಲಿಯರ್ ಆಗಿದ್ದಾಗ ಮಾತ್ರ ಕಾಣಿಸುತ್ತೆ ಚಂದ್ರನ ಮೇಲೆ ಪ್ರಸ್ತುತ 5 ದೇಶಗಳಿಗೆ ಸಂಬಂಧಪಟ್ಟ ಧ್ವಜಗಳು ಮಾತ್ರ ಇವೆ ಅವು ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ಯೂನಿಯನ್ ಜಪಾನ್ ಚೈನಾ ಮತ್ತು ನಮ್ಮ ಭಾರತ ಆದರೆ ಇದರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಫ್ಲಾಗ್ನ ನೇರವಾಗಿ ಆಸ್ಟ್ರೋನಾಟ್ಸ್ ಕೈಗಳಿಂದ ಹಿಡಲಾಯಿತು ಇನ್ನು ಉಳಿದ ದೇಶಗಳ ಫ್ಲಾಗ್ಸ್ ಸ್ಪೇಸ್ ಕ್ರಾಫ್ಟ್ ಮುಖಾಂತರ ಹಿಡಲಾಯಿತು ಸ್ಯಾಟರ್ನ್ ಗ್ರಹದ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇರುತ್ತೆ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ನೀರಿನ ಡೆನ್ಸಿಟಿ 100 ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಆದ್ರೆ ಸ್ಯಾಟರ್ನ್ ಗ್ರಹದ ಡೆನ್ಸಿಟಿ 687 ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಒಂದು ವೇಳೆ ಸ್ಯಾಟರ್ನ್ ಗ್ರಹವನ್ನ ಅದಕ್ಕಿಂತ ದೊಡ್ಡದಾಗಿರೋ ಒಂದು ಸಮುದ್ರದಲ್ಲಿ ಹಾಕಿದ್ರೆ ಸ್ಯಾಟರ್ನ್ ಪ್ಲಾನೆಟ್ ನೀರಲ್ಲಿ ಮುಳುಗೋದಿಲ್ಲ ಬದಲಾಗಿ ತೇಲುತ್ತೆ ಅಂದ್ರೆ ಸ್ಯಾಟರ್ನ್ ಪ್ಲಾನೆಟ್ ಎಷ್ಟು ಲೈಟ್ ವೇಟ್ ಆಗಿರುತ್ತೋ ಅರ್ಥ ಮಾಡ್ಕೋಬಹುದು ಒಂದು ವೇಳೆ ನಾವು ಇತರ ಗ್ರಹಗಳಲ್ಲಿ ಸ್ಪೇಸ್ ಸೂಟ್ ಹಾಕೊಳ್ಳದೇ ಇದ್ರೆ ಎಷ್ಟು ಬದುಕ್ತೀವಿ ಗೊತ್ತಾ ಮಾರ್ಸ್ ಮತ್ತು ಮೆರ್ಕ್ಯೂರಿ ಗ್ರಹಗಳಲ್ಲಿ 2 ನಿಮಿಷ ಉಳಿದ ಎಲ್ಲಾ ಗ್ರಹಗಳಲ್ಲಿ ಕೇವಲ 1 ಸೆಕೆಂಡ್ ಅಲ್ಲಿ ಸತ್ತೋಗ್ತೀವಿ ಇದಕ್ಕೆ ಕಾರಣ ಇತರ ಗ್ರಹಗಳಲ್ಲಿನ ಟೆಂಪರೇಚರ್ ಪ್ರೆಷರ್ ಟಾಕ್ಸಿಕ್ ಗ್ಯಾಸಸ್ ಮತ್ತು ಅಟ್ಮೋಸ್ಫಿಯರ್ ಈ ಬ್ರಹ್ಮಾಂಡದಲ್ಲಿ ಯಾವ ವಸ್ತುವಾದರೂ ಬ್ಲ್ಯಾಕ್ ಹೋಲ್ ಆಗೋದಿಕ್ಕೆ ಅವಕಾಶ ಇದೆ ಆದರೆ ಒಂದು ನಿಶ್ಚಿತ ರೇಡಿಯಸ್ ಅಲ್ಲಿ ಅದರ ಪೂರ್ತಿ ಮಾಸ್ ನ ಕಂಪ್ರೆಸ್ ಮಾಡಬೇಕು ಆಗ ಅದರ ಎಸ್ಕೇಪ್ ವೆಲೋಸಿಟಿ ಲೈಟ್ ಸ್ಪೀಡ್ ಗೆ ಸೇರಿಕೊಳ್ಳುತ್ತೆ ಇದನ್ನೇ ಸ್ಕ್ವಾರ್ಚ್ ಚೈಲ್ಡ್ ರೇಡಿಯಸ್ ಅಂತ ಹೇಳ್ತಾರೆ ಒಂದು ವೇಳೆ ನಮ್ಮ ಸೂರ್ಯ ಬ್ಲ್ಯಾಕ್ ಹೋಲ್ ಆಗಿ ಬದಲಾಗಬೇಕು ಅಂದ್ರೆ ಸೂರ್ಯಗಿರೋ ಪೂರ್ತಿ ದ್ರವ್ಯರಾಶಿಯನ್ನ 3 ಕಿಲೋಮೀಟರ್ ಗಳ ರೇಡಿಯಸ್ ಅಷ್ಟು ಕಂಪ್ರೆಸ್ ಮಾಡಬೇಕು ಅಂದ್ರೆ ಸೂರ್ಯನ ಸ್ಕ್ವಾರ್ಚ್ ಚೈಲ್ಡ್ ರೇಡಿಯಸ್ 3 ಕಿಲೋಮೀಟರ್ಸ್ ಸೂರ್ಯ 3 ಕಿಲೋಮೀಟರ್ ಗಳ ಸೈಜ್ ಅಲ್ಲಿ ಇದ್ರೆ ಆಗ ಸೂರ್ಯನ ಎಸ್ಕೇಪ್ ವೆಲೋಸಿಟಿ ಲೈಟ್ ಸ್ಪೀಡ್ ಗೆ ಸೇರಿಕೊಳ್ಳುತ್ತೆ ಆಗ ನಮ್ಮ ಸೂರ್ಯ ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತಾನೆ ಒಂದು ವೇಳೆ ನಮ್ಮ ಭೂಮಿ ಬ್ಲ್ಯಾಕ್ ಹೋಲ್ ಆಗಬೇಕಂದ್ರೆ ನಮ್ಮ ಭೂಮಿನ 9 ಮಿಲಿಮೀಟರ್ ಸೈಜ್ ಗೆ ಕಂಪ್ರೆಸ್ ಮಾಡಬೇಕು ಹಾಗೆ ಒಬ್ಬ ಮನುಷ್ಯನನ್ನ ಬ್ಲ್ಯಾಕ್ ಹೋಲ್ ಆಗಿ ಮಾಡಬೇಕಂದ್ರೆ ಆ ಮನುಷ್ಯನನ್ನ ಇಷ್ಟು ಸೈಜ್ ಗೆ ಕಂಪ್ರೆಸ್ ಮಾಡಬೇಕು ಸುಮಾರು ಒಂದು ಆಟಮ್ ಅಲ್ಲಿನ ನ್ಯೂಕ್ಲಿಯಸ್ ಸೈಜ್ ಗಿಂತ ಕಡಿಮೆ ಸೈಜ್ ಗೆ ಆ ಮನುಷ್ಯನನ್ನ ಕಂಪ್ರೆಸ್ ಮಾಡಬೇಕು ಇದುವರೆಗೂ ನಮಗೆ ಗೊತ್ತಿರೋ ಅತ್ಯಂತ ಓಲ್ಡೆಸ್ಟ್ ಸ್ಟಾರ್ HE 1523-0901 ಇದು ನಮ್ಮ ಭೂಮಿಗೆ ಸುಮಾರು 7500 ಲೈಟ್ ಇಯರ್ಸ್ ದೂರದಲ್ಲಿದೆ ಈ ನಕ್ಷತ್ರದ ವಯಸ್ಸು 13.2 ಶತಕೋಟಿ ವರ್ಷಗಳು ಅಂದ್ರೆ ಇದು ನಮ್ಮ ಬ್ರಹ್ಮಾಂಡ ಹುಟ್ಟಿದ ಕೆಲವೊಂದು ವರ್ಷಗಳಲ್ಲೇ ರೂಪಗೊಂಡಿತು A0620 ಅನ್ನೋದು ಒಂದು ಬೈನರಿ ಸ್ಟಾರ್ ಸಿಸ್ಟಮ್ ಇದರಲ್ಲಿ ಒಂದು ದೊಡ್ಡ ನಕ್ಷತ್ರ ಇದೆ ಆ ನಕ್ಷತ್ರವನ್ನ 1A0620 ಅಂತಾರೆ ಆ ಎರಡನೇ ಆಬ್ಜೆಕ್ಟ್ನ ಇದುವರೆಗೂ ನಾವು ನೋಡಲು ಸಾಧ್ಯವಾಗಲಿಲ್ಲ ಆದ್ರೆ ಮೊದಲ ಸ್ಟಾರ್ ಕಾಣದೇ ಇರೋ ಆ ಆಬ್ಜೆಕ್ಟ್ ಸುತ್ತ ಸುತ್ತುತ್ತಾ ಇದೆ ಅದರ ಗ್ರಾವಿಟಿ ಆಧಾರದ ಮೇಲೆ ನೋಡಿದ್ರೆ ಕಾಣದೇ ಇರೋ ಆಬ್ಜೆಕ್ಟ್ ನಮ್ಮ ಸೂರ್ಯನಿಗಿಂತ ಶೇಕಡಾ 6 ರಷ್ಟು ದೊಡ್ಡದಾಗಿದೆ ಆದ್ರೆ ಕಾಣದೇ ಇರೋ ಆಬ್ಜೆಕ್ಟ್ ಒಂದು ಚಿಕ್ಕ ನ್ಯೂಟ್ರಾನ್ ಸ್ಟಾರ್ ಆದರೂ ಆಗಿರಬೇಕು ಅಥವಾ ಒಂದು ಬ್ಲ್ಯಾಕ್ ಹೋಲ್ ಆದರೂ ಆಗಿರಬೇಕು ವಿಜ್ಞಾನಿಗಳು ಅದು ಒಂದು ಬ್ಲ್ಯಾಕ್ ಹೋಲ್ ಅಂತ ಭಾವಿಸುತ್ತಿದ್ದಾರೆ
ಅದನ್ನ V616 ಮೊನೋಸೆರಟಿಸ್ ಅಂತ ಹೆಸರಿಟ್ರು. V616 ಮೊನೋಸೆರಟಿಸ್ ನಮ್ಮ ಭೂಮಿಗೆ ಸುಮಾರು 3400 ಲೈಟ್ ಇಯರ್ಸ್ ದೂರದಲ್ಲಿದೆ. ಒಂದು ವೇಳೆ ಇದು ನಿಜವಾಗ್ಲೂ ಒಂದು ಬ್ಲಾಕ್ ಹೋಲ್ ಆದ್ರೆ ಇದೇ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಿರೋ ಬ್ಲಾಕ್ ಹೋಲ್. ಇದರಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಸ್ಟೀಫನ್ ಹಾಕಿಂಗ್ ಅವರು ಸಾವನ್ನಪ್ಪಿದ ಒಂದು ತಿಂಗಳ ನಂತರ ಅಂದ್ರೆ ಜೂನ್ 15, 2018 ರಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸ್ಟೀಫನ್ ಹಾಕಿಂಗ್ ಅವರು ಕಾಯಿಲೆಗೆ ಒಳಗಾಗೋದಕ್ಕೂ ಮುಂಚೆ ಮಾತಾಡಿದ ವಾಯ್ಸ್ ಮತ್ತು ಮಿಷಿನ್ ಮುಖಾಂತರ ಮಾತಾಡಿದ ವಾಯ್ಸ್ ಮತ್ತು ಚಾರಿಯಟ್ಸ್ ಆಫ್ ಫೈರ್ ಅನ್ನೋ ಸಿನಿಮಾದಲ್ಲಿನ ಒಂದು ಸಾಂಗ್ ನ ರೇಡಿಯೋ ಸಿಗ್ನಲ್ ಮುಖಾಂತರ ಈ V616 ಬ್ಲಾಕ್ ಹೋಲ್ಗೆ ಕಳಿಸಿದ್ದಾರೆ. ಈ ಸಿಗ್ನಲ್ 5475 ವರ್ಷಗಳಲ್ಲಿ ಆ ಬ್ಲಾಕ್ ಹೋಲ್ ಹತ್ರಕ್ಕೆ ಸೇರ್ಕೊಳ್ಳುತ್ತೆ. ಗ್ರಹಗಳು ನಕ್ಷತ್ರಗಳು ಮಾತ್ರನೇ ಅಲ್ಲದೆ ಬ್ಲಾಕ್ ಹೋಲ್ ಸಹ ಅವು ಅವುಗಳ ಸುತ್ತ ಸುತ್ತುತ್ತವೆ. ಅವು ಒಂದು ಸೆಕೆಂಡ್ಗೆ 1000 ದಿಂದ ಸುಮಾರು ಲೈಟ್ ಸ್ಪೀಡ್ ವೇಗವಾಗಿ ಸುತ್ತುತ್ತೆ. ಆದ್ರೆ ಇದುವರೆಗೂ ನಮಗೆ ತಿಳಿದಿರೋ ಅತ್ಯಂತ ವೇಗವಾಗಿ ರೊಟೇಟ್ ಆಗೋ ಬ್ಲಾಕ್ ಹೋಲ್ NG 1365. ಇದು 85% ಸ್ಪೀಡ್ ಆಫ್ ಲೈಟ್ ಇಂದ ಅದರ ಸುತ್ತ ಅದು ಸುತ್ತುತ್ತೆ. ಅಂದ್ರೆ ಒಂದು ಗಂಟೆಗೆ 107 ಕೋಟಿ ಸಲ ಅದರ ಸುತ್ತ ಅದು ಸುತ್ತುತ್ತೆ. ನಮ್ಮ ಸೂರ್ಯನಿಗಿಂತ ದೊಡ್ಡದಾಗಿರೋ ನಕ್ಷತ್ರಗಳು ಸಾಯುವಾಗ ಸೂಪರ್ನೋವಾ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಆದ್ರೆ ಕಳೆದ 50 ವರ್ಷಗಳಲ್ಲಿ ನಮ್ಮ ಭೂಮಿಗೆ ಹತ್ತಿರ ನಡೆದ ಸೂಪರ್ನೋವಾ SN 1987A. ಇದು 1977ರಲ್ಲಿ ನಡೆಯಿತು. ಈ ಸೂಪರ್ನೋವಾ ನಮ್ಮ ಭೂಮಿಗೆ ಸುಮಾರು 1,68,000 ಲೈಟ್ ಇಯರ್ಸ್ ದೂರದಲ್ಲಿ ನಡೀತು. ಆದ್ರೆ 1604ರಲ್ಲಿ ಕೆಪ್ಲರ್ ಸೂಪರ್ನೋವಾ ನಮ್ಮ ಭೂಮಿಗೆ 20,000 ಲೈಟ್ ಇಯರ್ಸ್ ದೂರದಲ್ಲೇ ನಡೀತು. ಇದರಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಕೆಪ್ಲರ್ ಸೂಪರ್ನೋವಾವನ್ನ ನಮ್ಮ ಭೂಮಿ ಮೇಲೆ ಇದ್ದವರು ಅವರ ಬರೇ ಕಣ್ಣಿಂದ ನೋಡಿದ್ರು. ಇನ್ನು ಇದಕ್ಕೂ ಮುಂಚೆ ಸಹ ತುಂಬಾ ಸೂಪರ್ನೋವಾಸ್ ನಮ್ಮ ಭೂಮಿಗೆ ಕೆಲವೊಂದು 1,000 ಲೈಟ್ ಇಯರ್ಸ್ ದೂರದಲ್ಲೇ ನಡೆದಿವೆ. ಇದುವರೆಗೂ ನಾವು ಕಂಡುಹಿಡಿದ ಅತಿ ದೊಡ್ಡ ನಕ್ಷತ್ರ UY Scutae. ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ, ನಮ್ಮ ಸೂರ್ಯನ ಡಯಾಮೀಟರ್ 14 ಲಕ್ಷ ಕಿಲೋಮೀಟರ್. ಒಂದು ವೇಳೆ ಸೂರ್ಯನ ಜಾಗದಲ್ಲಿ ಈ UY Scutae ನಕ್ಷತ್ರವನ್ನ ರೀಪ್ಲೇಸ್ ಮಾಡಿದ್ರೆ ಅದು ಜುಪಿಟರ್ ಪ್ಲಾನೆಟ್ ತನಕ ಇರುತ್ತೆ. ಅಂದ್ರೆ ಈ ನಕ್ಷತ್ರ ಎಷ್ಟು ದೊಡ್ಡದಾಗಿರುತ್ತೋ ಒಂದ್ಸಲ ನೀವೇ ಊಹಿಸಿಕೊಳ್ಳಿ. ಕೆಲವೊಂದು ಸೋಲಾರ್ ಸಿಸ್ಟಮ್ ಒಂದು ನಕ್ಷತ್ರನೇ ಅಲ್ಲದೆ 2 ಅಥವಾ 3 ನಕ್ಷತ್ರಗಳನ್ನ ಸಹ ಹೊಂದಿರುತ್ತೆ. ಒಂದು ವೇಳೆ 2 ನಕ್ಷತ್ರಗಳನ್ನ ಹೊಂದಿದ್ರೆ ಅದನ್ನ ಡಬಲ್ ಸೋಲಾರ್ ಸಿಸ್ಟಮ್ ಅಂತ, ಹಾಗೆ 3 ನಕ್ಷತ್ರಗಳನ್ನ ಹೊಂದಿದ್ರೆ ಅದನ್ನ ಟ್ರಿಪಲ್ ಸೋಲಾರ್ ಸಿಸ್ಟಮ್ ಅಂತಾರೆ. ಆದ್ರೆ ನಮ್ಮ ಭೂಮಿಗೆ ಸುಮಾರು 151 ಲೈಟ್ ಇಯರ್ಸ್ ದೂರದಲ್ಲಿ ಸಿಗ್ನಸ್ ಕನ್ಸ್ಟಲೇಷನ್ ಅಲ್ಲಿ ಒಂದು ಟ್ರಿಪಲ್ ಸೋಲಾರ್ ಸಿಸ್ಟಮ್ ಇದೆ. ಅದರ ಹೆಸರು HD 188753. ಆದ್ರೆ ಆ ಸೋಲಾರ್ ಸಿಸ್ಟಮ್ ಅಲ್ಲಿ HD 188753AB ಅನ್ನೋ ಒಂದು ಪ್ಲಾನೆಟ್ ಇದೆ. ಟ್ರಿಪಲ್ ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಪ್ಲಾನೆಟ್ ನ ಪತ್ತೆ ಹಚ್ಚಿರೋದು ಇದೇ ಮೊದಲನೇದು. ಈ ಗ್ರಹದಿಂದ ಆಕಾಶವನ್ನ ನೋಡಿದ್ರೆ 3 ನಕ್ಷತ್ರಗಳು ಕಾಣಿಸುತ್ತೆ. ಆದ್ರೆ ಅಲ್ಲಿ 3 ನಕ್ಷತ್ರಗಳಿರೋದ್ರಿಂದ ಕೆಲವೊಂದು ವರ್ಷಗಳಲ್ಲಿ ಮಾತ್ರನೇ ಆ ಪ್ಲಾನೆಟ್ ಮೇಲೆ ರಾತ್ರಿ ಆಗತ್ತೆ. HD 188753 ಸೋಲಾರ್ ಸಿಸ್ಟಮ್ ಮಾತ್ರನೇ ಅಲ್ಲದೆ Kepler-64 ಅನ್ನೋ ಸೋಲಾರ್ ಸಿಸ್ಟಮ್ 4 ನಕ್ಷತ್ರಗಳನ್ನ, OneSWAP ಅನ್ನೋ ಸೋಲಾರ್ ಸಿಸ್ಟಮ್ 5 ನಕ್ಷತ್ರಗಳನ್ನ, ಕ್ಯಾಸ್ಟರ್ ಅನ್ನೋ ಸೋಲಾರ್ ಸಿಸ್ಟಮ್ 6 ನಕ್ಷತ್ರಗಳನ್ನ ಹೊಂದಿದೆ. ಇಲ್ಲಿ ನೀವು ನೋಡ್ತಿರೋ ಈ ಬ್ಲೂ ಡಾಟ್ ಏನ್ ಗೊತ್ತಾ? ಅದು ನಮ್ಮ ಭೂಮಿ. ಹೌದು, Voyager 1 ಸ್ಪೇಸ್ ಕ್ರಾಫ್ಟ್ 600 ಕೋಟಿ ಕಿಲೋಮೀಟರ್ಗಳ ದೂರದಿಂದ ಈ ಫೋಟೋನ ಕ್ಯಾಪ್ಚರ್ ಮಾಡಿ ನಾಸಾಗೆ ಕಳಿಸ್ತು. ಇದೇ ಲಾಂಗೆಸ್ಟ್ ಡಿಸ್ಟೆನ್ಸ್ ಇಂದ ನಮ್ಮ ಭೂಮಿಯನ್ನ ಫೋಟೋ ತೆಗೆದಿರೋದು. ಒಂದು ವೇಳೆ ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ.